ಕೊಡೋದಿಲ್ಲ, ಶಾಪನು ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ ಒಂದು ಮಾತನ್ನ ಹೇಳಿದ್ದೇನೆ. ಆಗಸ್ಟ್ 2ನೇ ತಾರೀಕು ಶ್ರೀಮತಿ ಸೋನಿಯಾ ಗಾಂಧಿ ಅವರು ನನ್ನನ್ನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನೇಮಕ ಮಾಡಿದ ಮೇಲೆ ಪ್ರತಿಜ್ಞಾ ದಿನ ಯೂಟ್ಯೂಬ್ ಅಲ್ಲಿ ನನ್ನ ಭಾಷಣವನ್ನ ತೆಗೆದು ನಾನು ಅಧಿಕಾರ ತೆಗೆದುಕೊಂಡಂತ ಭಾಷಣವನ್ನ ತೆಗೆದು ತವೆಲ್ಲ ನೋಡಬಹುದು. ಒಂದು ಮಾತನ್ನ ಹೇಳಿದೆ, ಈ ರಾಜ್ಯದಲ್ಲಿ ಏನಾದರೂ ಬದಲಾವಣೆ ಆಗಬೇಕಾದ್ರೆ, ಈ ರಾಷ್ಟ್ರದಲ್ಲಿ ಒಂದು ಬದಲಾವಣೆ ಆಗಬೇಕಾದ್ರೆ ಹೆಣ್ಣು ಮಕ್ಕಳಿಂದ ಇಲ್ಲಾಂದ್ರೆ ಯುವಕರಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಮಾತನ್ನ ಹೇಳಿದೆ. ಮುಂದಿನ ದಿನದಲ್ಲಿ ಇವರಿಬ್ಬರಿಗೆ ಶಕ್ತಿಯನ್ನು ಕೊಡುವಂತ ಕಾರ್ಯಕ್ರಮವನ್ನು ನಾವು ರೂಪಿಸುತ್ತೇವೆ ಅಂತ ಹೇಳಿ ಮಾತನ್ನ ಹೇಳಿದ್ದೆ. ಶಿಕ್ಷಕರಿಗೆ ಮಾಡಿದ ಸಹಾಯ, ಯಾರೇ ಶಿಕ್ಷಣವನ್ನು ಕೊಟ್ಟಂತವ್ರಿಗೆ ಅದು ಸಹಾಯ ಅನ್ಕೊಳ್ಳಿಕ್ ಸಾಧ್ಯ ಇಲ್ಲ, ಅದೊಂದು ಪುಣ್ಯ. ಸೋದರ ಸೋದರಿಗೆ ಮಾಡಿದ ಸಹಾಯ ಅದೊಂದು ಸಹಾಯ ಅಲ್ಲ, ಅದು ನಿನ್ನ ಕರ್ತವ್ಯ. ತಂದೆಗೆ ಮಾಡಿದ ಸಹಾಯ ಸಹಾಯವಲ್ಲ, ಅದು ನಿನ್ನ ಭಾಗ್ಯ. ತಾಯಿಗೆ ಮಾಡಿದ ಸಹಾಯ ಅದು ಸಹಾಯವಲ್ಲ, ಅದು ನಿನ್ನ ಋಣ. ಹಾಗೆ ಈ ರಾಜ್ಯದ ಜನತೆಗೆ, ತಾಯಂದಿರಿಗೆ ಈ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಾಡುತ್ತಿರುವ ನಮ್ಮ ಸಹಾಯ ನಮ್ಮ ಋಣ ನಮ್ಮ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಾನು ಆಗಾಗ ಒಂದು ಮಾತನ್ನು ಕೂಡ ನಾನು ನನ್ನ ಅನೇಕ ಭಾಷೆಗಳಲ್ಲಿ ಬಳಸಿದ್ದೇನೆ. ಪುರಂದರದಾಸರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವಯ್ಯ ಪದ್ಮನಾಭನ ಪಾಜ ಭಜನೆ ಪಾದ ಭಜನೆ ಪರಮಸುಖ ವಯ್ಯ ಅಂತೇಳಿ. ಹಂಗೆ ಇವತ್ತು ಈ ನಾಡಿನ ನಮ್ಮ ತಾಯಂದಿರಿಗೆ ಈ ಸೇವೆಯನ್ನು ಮಾಡುವಂಥ ಒಂದು ಭಾಗ್ಯ ಸಿಕ್ಕಿದೆಯಲ್ಲ, ಇದು ನಮ್ಮ ಭಾಗ್ಯ ನಮ್ಮ ಭಾಗ್ಯ ನಮ್ಮ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇವತ್ತು ಈ ಗೃಹಲಕ್ಷ್ಮಿ ಯೋಜನೆ ನಾವು ಇದಕ್ಕೊಂದು ತಮಗೆಲ್ಲ ಅರ್ಜಿಯನ್ನು ಸ್ವೀಕಾರ ಮಾಡಲಿಕ್ಕೆ ಆಹ್ವಾನವನ್ನು ಮಾಡಿದ್ದೇವೆ. ನಾನು ಸಿದ್ದರಾಮಯ್ಯನವರು ಇಬ್ಬರು ಕೂಡ ಈ ರಾಜ್ಯದ ಜನತೆ ಮುಂದೆ ಹೊರಟಾಗ, ಪ್ರಜಾಧ್ವನಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಬೆಳಗಾಂಗೋಗಿ ಬೆಳಗಾಂನಲ್ಲಿ ನಾವು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದಂಥ ಜಾಗದಿಂದ ನೀರನ್ನು ಆ ಬಾವಿಯಲ್ಲಿ ನೀರನ್ನು ತೆಗೆದು ರಸ್ತೆಗಳಿಗೆ ಚೆಲ್ಲಿ ಈ ರಾಜ್ಯವನ್ನು ತೊಳಿಬೇಕು, ನಾವು ಕರ್ಮಕಾಂಡಗಳನ್ನು ಇಲ್ಲಿ ದೂರ ಮಾಡಬೇಕು ಅಂತ ಹೇಳಿ ಆ ಬಾವಿಯಿಂದ ನೀರನ್ನು ತೆಗೆದು ಕಸ ಗುಡಿಸಿ ಆ ರಸ್ತೆಗೆ ನೀರು ಚೆಲ್ಲಿ ಚಿಕ್ಕೋಡಿಗೆ ಹೋದು. ಚಿಕ್ಕೋಡಿಗೆ ಹೋಗಿ ಅಲ್ಲಿ ಈ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಮೊದಲನೇ ಗ್ಯಾರಂಟಿ, ಇವತ್ತೇನು ನಾವು ಈ ಜ್ಯೋತಿಯನ್ನು ಇಲ್ಲಿ ಹಳಿಸ್ತಿದ್ದೇವೆ, ಗೃಹ ಜ್ಯೋತಿ ಕಾರ್ಯಕ್ರಮವನ್ನು 200 ಯೂನಿಟ್ ವಿದ್ಯುತ್ ಶಕ್ತಿ ಕಾರ್ಯಕ್ರಮವನ್ನು ಈ ರಾಜ್ಯದ ಎಲ್ಲ ಜನತೆಗೆ ಕೊಡ್ತೇವೆ ಅಂತೇಳಿ ಚಿಕ್ಕೋಡಿಯಲ್ಲಿ ನಾವು ಮಾತು ಕೊಟ್ಟು. ಕೆಲವರು ನನಗೆ ಈ ಕಾರ್ಯಕ್ರಮ ಸಾಯಂಕಾಲ ಮಾಡಿ ಅಂತ ಹೇಳಿದ್ರು, ಸಲಹೆ ಕೊಟ್ಟರು. ನಾನಿಲ್ಲ ಇವತ್ತು ಬೆಳಗ್ಗೆ ಮಾಡಿ ಅಂತ, ಸಾರಿ ಭಾಳ ಪಬ್ಲಿಸಿಟಿ ಎಲ್ಲ ಬರ್ತದೆ, ಭಾಳ ಬೆಳಗ್ಗೆ ಹೊತ್ತು ಮಾಡಿ, ಬೆಳಗ್ಗೆಯಿಂದ ಟಿವಿಯವರು ಎಲ್ಲ ತೆಗೆದುಕೊಳ್ತಾರೆ ಅಂತೇಳಿ. ಇವತ್ತು ನಮ್ಮ ವಿರೋಧ ಪಾರ್ಟಿಯವರು ಪಾಪ ಬೆಳಗ್ಗೆಯಿಂದ ಈ ಕಾರ್ಯಕ್ರಮ 2 ದಿನದಿಂದ ಲಕ್ಷ್ಮಿಯವರು ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ ಅಂತ ಪಾಪ ಅವ್ರ ಕೈಯಲ್ಲಿ ನೋಡಿಕೊಂಡು ಸಹಿಸ್ಕೊಳಕ್ಕಾಗದೆ ಭಾಳ ದೊಡ್ಡ ಹೋರಾಟ ಒಳಗಡೆ ಮಾಡ್ತಾ ಇದ್ದಾರೆ. ಇರಲಿ, ಅವ್ರು ಮಾಡಲಿ. ಆದರೆ ಈ ಜ್ಯೋತಿ ಏನು ನಾನು ಹಚ್ಚಿದ್ದೇನಲ್ಲ, ಮುಖ್ಯಮಂತ್ರಿಗಳು ಏನು ಈ ಜ್ಯೋತಿಯನ್ನು ಬೆಳೆಸಿದ್ದಾರಲ್ಲ, ನಮ್ಮೆಲ್ಲ ಮಂತ್ರಿಗಳು ಕೂಡ ಏನು ಈ ಜ್ಯೋತಿಯನ್ನು ಬೆಳೆಸಿದ್ದಾರಲ್ಲ,
ಈ ಜ್ಯೋತಿ ನಮ್ಮ ಮನೆಯ ಜ್ಯೋತಿ ಅಲ್ಲ ಇದು ಇಡೀ ರಾಜ್ಯದ ಜನತೆಯ ಪ್ರತಿಯೊಂದು ಹೆಣ್ಣುಮಕ್ಕಳ ಕುಟುಂಬವನ್ನ ಆರ್ಥಿಕವಾಗಿ ಶಕ್ತಿಯನ್ನ ತುಂಬುವಂತ ಒಂದು ಜ್ಯೋತಿ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನ ಶಕ್ತಿ ಸ್ವರೂಪಸ್ಯ ದೀಪ ಜ್ಯೋತಿ ಪ್ರಕಾಶತಂ